ಮುಸಲ್ಮಾನರ ಪವಿತ್ರ ಹಬ್ಬ ರಂಜಾನ್ ಪ್ರಾರಂಭವಾಗಿದ್ದು ಹಬ್ಬಕ್ಕೆ ಬಡ ಅಲ್ಪಸಂಖ್ಯಾತರ ಕುಟುಂಬಗಳಿಗೆ ವಿತರಿಸಲು ಮನೆಯೊಂದರಲ್ಲಿ ಶೇಖರಿಸಿದ್ದ ಆಹಾರದ ಕಿಟ್ಗಳನ್ನು ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ನಗರದ ತೇರಹಳ್ಳಿ ಬೆಟ್ಟದ ರಸ್ತೆಯಲ್ಲಿ ಇರುವ ಸುಲ್ತಾನ್ ತಿಪ್ಪಸಂದ್ರದ ಇನಾಯತ್ ಪಾಷಾರವರ ಮನೆಯಲ್ಲಿ ಸಾವಿರಾರು ಆಹಾರದ ಕಿಟ್ಗಳನ್ನು ಅಕ್ರಮವಾಗಿ ಶೇಖರಿಸಿಡಲಾಗಿದೆ ಎಂಬ ಮಾಹಿತಿಯ ಮೇರೆಗೆ ಸ್ಥಳಕ್ಕೆ ಧಾವಿಸಿದ ತಹಶೀಲ್ದಾರ್ ನಾಗರಾಜ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಎಂಬಿ ಗುರುವನ ಕೊಳ್ಳರವರು ತಮ್ಮ ತಂಡದೊಂದಿಗೆ ಇನಾಯತ್ ಪಾಷಾರವರ ಮನೆಯನ್ನು ಸುತ್ತುವರಿದು ಲಾರಿಯಿಂದ ಮನೆಯೊಳಗೆ ಸಾಗಿಸುತ್ತಿದ್ದ ಸುಮಾರು 2500 ಆಹಾರದ ಕಿಟ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಇನಾಯತ್ ಪಾಷಾರವರ ಮನೆಯ ಮುಂದೆ ಸಾವಿರಾರು ಮುಸ್ಲಿಮರು ಜಮಾಯಿಸಿ ಕಿಟ್ಗಳಿಗಾಗಿ ಗಲಾಟೆ ಮಾಡುತ್ತಿದ್ದುದು ಕಂಡುಬಂತು. ಘಟನೆಯ ಬಳಿಕ ಮಾತನಾಡಿದ ತಹಶೀಲ್ದಾರ್, ತಮಗೆ ಬಂದ ಖಚಿತ ಮಾಹಿತಿಯ ಮೇರೆಗೆ ತಾವು ಪೊಲೀಸ್ ಸಿಬ್ಬಂದಿಯೊಂದಿಗೆ ಸ್ಥಳದಲ್ಲಿ ವಾಹನದಿಂದ ಮನೆಯೊಳಗೆ ಸಾಗಿಸುತ್ತಿದ್ದ ಆಹಾರದ ಕಿಟ್ಗಳನ್ನು ವಶಕ್ಕೆ ತೆಗೆದುಕೊಂಡಿದ್ದು ತನಿಖೆಯ ನಂತರ ಅವುಗಳನ್ನು ವಾರಸುದಾರರಿಗೆ ಹಿಂತಿರುಗಿಸಲಾಗುವುದು ಎಂದು ತಿಳಿಸಿದರು. ಈ ವಿಚಾರ ಕುರಿತಂತೆ ಮಾತನಾಡಿದ ಇನಾಯತ್ ಪಾಷಾ, ತಾವು ಸುಮಾರು ವರ್ಷಗಳಿಂದ ತಮ್ಮ ಸಂಪಾದನೆಯ ಒಂದಷ್ಟು ಭಾಗವನ್ನು ಬಡವರ ಉದ್ಧಾರಕ್ಕಾಗಿ ಮೀಸಲಿಟ್ಟಿದ್ದು ಆ ನಿಟ್ಟಿನಲ್ಲಿ ಪ್ರತಿ ವರ್ಷ ರಂಜಾನ್ ಹಬ್ಬದ ಸಂದರ್ಭದಲ್ಲಿ ಸಾವಿರಾರು ಸಂಖ್ಯೆಯ ಆಹಾರದ ಕಿಟ್ಗಳನ್ನು ವಿತರಿಸುವ ಪರಿಪಾಠವಿದ್ದು ಅವು ಯಾವುದೇ ರಾಜಕೀಯ ಪಕ್ಷಕ್ಕೆ ಸಂಬಂಧಪಟ್ಟಿದ್ದಲ್ಲ. ನಾವು ಮತ್ತು ನಮ್ಮ ಸ್ನೇಹಿತರು ಸ್ವಂತ ಹಣವನ್ನು ಕ್ರೋಢೀಕರಿಸಿ ಹಬ್ಬದ ವೇಳೆ ಮುಸಲ್ಮಾನ್ ಬಂಧುಗಳಿಗೆ ಈ ಕಿಟ್ಗಳನ್ನು ವಿತರಿಸುವ ಸಲುವಾಗಿ ದಾಸ್ತಾನು ಮಾಡಿದ್ದೆವು. ಸದರಿ ಆಹಾರ ಪದಾರ್ಥಗಳನ್ನು ಕೊಪ್ಪಳದಿಂದ ತರಿಸಿಕೊಂಡಿದ್ದು ಅದಕ್ಕೆ ಸಂಬಂಧಪಟ್ಟ ಎಲ್ಲ ದಾಖಲಾತಿಗಳು ನಮ್ಮ ಬಳಿ ಇವೆ. ಅವುಗಳನ್ನು ತೋರಿಸಿದರೂ ಸಹ ಅಧಿಕಾರಿಗಳು ಪಟ್ಟು ಬಿಡದೆ ಎಲ್ಲ ಆಹಾರದ ಕಿಟ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಬಡವರ ಹೊಟ್ಟೆಗೆ ಸೇರಬೇಕಾಗಿದ್ದ ಆಹಾರ ಪದಾರ್ಥಗಳನ್ನು ಈ ರೀತಿ ವಶಪಡಿಸಿಕೊಂಡಿರುವುದು ನಮಗೆ ಬಹಳಷ್ಟು ನೋವನ್ನು ತಂದಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಶೀಘ್ರವೇ ಅವುಗಳನ್ನು ವಾಪಸ್ ಮಾಡಿದ್ದಲ್ಲಿ ಕಡು ಬಡ ಮುಸ್ಲಿಂ ಬಂಧುಗಳಿಗೆ ಅದನ್ನು ಹಂಚಿಕೆ ಮಾಡಲಾಗುವುದು ಎಂದು ತಿಳಿಸಿದರು. ನಗರಸಭಾ ಮಾಜಿ ಅಧ್ಯಕ್ಷ ಬಿ ಎಂ ಮುಬಾರಕ್ ಮಾತನಾಡಿ, ಕಳೆದ 10 ವರ್ಷಗಳಿಂದ ಇನಾಯತ್ ಪಾಷಾ ತಮ್ಮ ಸಂಪಾದನೆಯ ಒಂದಷ್ಟು ಭಾಗವನ್ನು ಕ್ರೋಢೀಕರಿಸಿ ನಮ್ಮ ಸ್ನೇಹಿತರೊಂದಿಗೆ ಒಡಗೂಡಿ ಒಂದಷ್ಟು ಹಣವನ್ನು ಹೊಂದಿಸಿ ಪ್ರತಿ ವರ್ಷ ಸಾವಿರಾರು ಬಡ ಕುಟುಂಬಗಳಿಗೆ ಆಹಾರದ ಕಿಟ್ಗಳನ್ನು ಕೊಡುವ ಸಂಪ್ರದಾಯವನ್ನು ಬೆಳೆಸಿಕೊಂಡು ಬಂದಿದ್ದು ಅದೇ ರೀತಿ ಈ ವರ್ಷವೂ ಕೂಡ ಆಹಾರದ ಕಿಟ್ಗಳನ್ನು ರೆಡಿ ಮಾಡಿ ತರಿಸಿ ತಮ್ಮ ಮನೆಯಲ್ಲಿ ಶೇಖರಿಸುತ್ತಿದ್ದ ಸಂದರ್ಭದಲ್ಲಿ ಯಾರೂ ಕಿಡುಗೇಡಿಗಳು ಇಲ್ಲಸಲ್ಲದ ಮಾಹಿತಿಯನ್ನು ನೀಡಿ ಈ ರೀತಿ ಅನಾಹುತವನ್ನು ಉಂಟು ಮಾಡಿದ್ದಾರೆ. ಅಧಿಕಾರಿಗಳು ಚುನಾವಣಾ ಪೂರ್ವ ಸರ್ವೆ ಮಾಡುತ್ತಿದ್ದು ಈ ನಿಟ್ಟಿನಲ್ಲಿ ಈ ಕೆಲಸ ಮಾಡಿರುವುದಾಗಿ ತಿಳಿಸಿದ್ದಾರೆ. ಇನಾಯತ್ ಪಾಷಾರವರು ಎಲ್ಲ ದಾಖಲಾತಿಗಳನ್ನು ಹೊಂದಿದ್ದು ಸೀಸ್ ಆಗಿರುವ ಆಹಾರದ ಕಿಟ್ಗಳು ಮತ್ತೆ ವಾಪಸ್ ಬರುತ್ತದೆ ಎಂಬ ಅಧಿಕಾರಿಗಳ ಮಾತಿಗೆ ಓಕೊಟ್ಟು ಅವರೊಂದಿಗೆ ಸಹಕರಿಸಿದ್ದೇವೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸುಲ್ತಾನ ತಿಪ್ಪಸಂದ್ರ ಹಾಗೂ ಸುತ್ತಮುತ್ತಲಿನ ಸುಮಾರು ಸಾವಿರಾರು ಮಂದಿ ಜಮಾಯಿಸಿದ್ದರು. ಪೊಲೀಸರು ಸೂಕ್ತ ಬಂದೋಬಸ್ತನ್ನು ಏರ್ಪಡಿಸಿದ್ದರು. ಲಕ್ಷ್ಮೀಪತಿ, ಎನ್ಕೆಎಸ್ ಟಿವಿ 4, ಕೋಲಾರ. 2 ಗಂಟೆಗೆ ಇನ್ಫಾರ್ಮೇಶನ್ ಬರುತ್ತೆ ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಂತ. ಆಮೇಲೆ ನಾವು ಮತ್ತೆ ನಮ್ಮ ಪೊಲೀಸ್ ಅಧಿಕಾರಿಗಳು ಬಂದು ಮುಖ್ಯ ಬಂದಿರ್ತೀವಿ. ಮುಖ್ಯ ಬಂದು ನಾವು ಪರಿಶೀಲಿಸಿದಾಗ ಇಲ್ಲಿ ನಮ್ಮ ಫುಡ್ ಕಿಟ್ಸ್ ದೊಡ್ಡಿರ್ತವೆ, ಲಾರಿ ಫುಡ್ ಫುಡ್ ಕಿಟ್ಸ್ ದೊಡ್ಡಿರ್ತವೆ. ದೊಡ್ಡ ಮೇಲೆ ಈಗ ಎಲೆಕ್ಷನ್ ಸ್ಥಿತಿ ಆಗಿರೋದ್ರಿಂದ ನಾವು ದಾಖಲೆಗಳನ್ನ ಪರಿಶೀಲಿಸಿ ಮೇನ್ ಅಧಿಕಾರಿಗಳು ಬರೆದಿದ್ದೀವಿ. ಅಲ್ಲೇ ಕ್ರಮ ಕೈಗೊಳ್ತಾರೆ ಇನ್ನು ಮುಂದಿನ ದಿನಗಳೇ. ಇದು ಪ್ರಿನ್ಸಿಪಲ್ ಐಟಮ್ ಆಗಿರೋದ್ರಿಂದ ಜಾಸ್ತಿ ದಿನ ಆಗೋದಿಲ್ಲ. ಒಂದು 3 ದಿವಸದಲ್ಲಿ ಏನಿದೆ ಪ್ರೊಸೆಸ್ ಮಾಡಿ ನಾವು ಕಳಿಸ್ಕೊಡ್ತೀವಿ. ಎಷ್ಟು ಕಿಟ್ ಸಿಕ್ಕಿದೆ ಸರ್? ಅಂದಾಜಿನಿಂದ ನಾವು ಎಣಿಸಿಲ್ಲ. ಇವರು ಕೊಟ್ಟಿರೋ ಮಾಹಿತಿ ಪ್ರಕಾರ, ಓನರ್ ಅವರೇ ಕೊಟ್ಟಿರೋ ಮಾಹಿತಿ ಪ್ರಕಾರ 2500 ಕಿಟ್ ಇದೆ ಅಂತ ಹೇಳಿದ್ದಾರೆ. 12 ವೀಲ್ ವೆಹಿಕಲ್ ದೊಡ್ಡದಾಗಿದೆ ವೆಹಿಕಲ್, ಅದಕ್ಕೋಸ್ಕರ ಕಂಪ್ಲೇಂಟ್ ಏನಾದರ ಅಂತ ಸರ್? ಸಾರಿ, ಕಂಪ್ಲೇಂಟ್ ಏನೋ ಬಂದ್ರ ಅಂತ ಫೋನ್ ಕರೆ. ಅಲ್ಲ, ಈಗ ಇಂಟೆಲಿಜೆನ್ಸ್ ಬೋರ್ಡ್ ಅಂತ ಇರ್ತವೆ, ಅದರದ್ದು ಖಚಿತ ಮಾಹಿತಿ ಬಂದ ಮೇಲೆ ನಾವು ಬಂದಿದ್ದೀವಿ ಇಲ್ಲಿಗೆ ಹಿಂಗಿದೆ ಅಂತ. ಇಲ್ಲೇನಾದರೂ ಉದ್ಯೋಗ ಪರಿಸ್ಥಿತಿ ಏನಾದರೂ ನಿರ್ಮಾಣ ಆಗಿತ್ತಾ? ಇಲ್ಲ, ಆ ಥರದ್ದೇನಿಲ್ಲ. ಎಲ್ಲ ಬಂದು ಮಾತಾಡಿದ್ದಾರೆ, ನಾವು ಸಂವಾದ ಮಾಡಿದ್ವಿ ಅಷ್ಟೇ, ಅಂಥದ್ದೇನಿಲ್ಲ. ಪ್ರತಿ ವರ್ಷ ಕೊಟ್ಟಂಗೆ ಈ ವರ್ಷನೂ ಒಂದು 2 ವರ್ಷ ಕಿಟ್ ತರಿಸಿದ್ದು ನಿಜ. ಆ ಕಿಟ್ ಮೇಲೆ ಯಾವುದೇ ರೀತಿಯ ಸಿಂಬಲ್ ಇಲ್ಲ, ಯಾವುದೇ ರಾಜಕೀಯ ಸಿಂಬಲ್ ಇಲ್ಲ. ನೋಡಿ ನೀವು ಬೇಕಾದರೆ ಒಂದು ಸಲ. ನಾವು ಎಷ್ಟೋ ತಹಶೀಲ್ದಾರ್ನ ಸರ್ಕಲ್ ಇನ್ಸ್ಪೆಕ್ಟರ್ನ ಮನವಿ ಮಾಡ್ಕೊಂಡ್ವಿ ಸರ್, ಇದೊಂದು ಬಡವ್ರ ಊಟ ಸರ್, ಇದು ಬಡವ್ರ ಹೊಟ್ಟೆ ಮೇಲೆ ಹೊಡಿಬೇಡಿ ದಯವಿಟ್ಟು. ಯಾರ್ದೋ ರಾಜಕೀಯ ದೊಡ್ಡ ರಾಜಕೀಯ ವ್ಯಕ್ತಿಗಳ ಪ್ರಭಾವ ಅವ್ರ ಮೇಲೆ ಇದೆ, ಅವ್ರ ಮೇಲೆ ಪ್ರೆಷರ್ ಇರ್ಬೋದು. ಮೋಸ್ಟ್ಲಿ ನಾನಂತೂ ಡಿಸೈಡ್ ಹೇಳ್ತಾ ಇಲ್ಲ, ಇರ್ಬೋದು. ಅದರಿಂದ ಅವ್ರು ಬಂದು ರೈಡ್ ಮಾಡಿ ನಮಗೆ ಒಂದು 3 ದಿನ ಟೈಮ್ ತೊಗೊಂಡಿದ್ದಾರೆ.
ಮೂರು ದಿನದಲ್ಲಿ ರಿಲೀಸ್ ಮಾಡಿ ನಿಮ್ಮ ಕಿಟ್ಗಳನ್ನ ವಾಪಸ್ ಕೊಡ್ತೀವಿ ಅಂತೇಳಿ ಒಂದು ಸೀಸಿಂಗ್ ಲೆಟರ್ ಕೊಟ್ಟಿದ್ದಾರೆ, ಈಗ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಮ್ದೇನ ಇಲ್ಲಿ ಸುಮಾರು ಜನ ಸೇರ್ಕೊಂಡ್ಬಿಟ್ರು, ಒಂದು 1000 ಜನ ಸೇರ್ಕೊಂಡ್ಬಿಟ್ರು, ಬಡವರು ಬಗ್ರು ಒಂದೊಂದು ಕಿಟ್ ಕೊಡಿ ಒಂದು ಕಿಟ್ ಕೊಡಿ ಅಂತೇಳಿ ಹಂಗ್ಲಾಚ್ಕೊಂಡ್ಬಿಟ್ರು. ಅವ್ರು ಕೊಡೋಕೆ ಮನ್ಸು ಒಪ್ಪಿಲ್ಲ. ಈಗೇನೋ ನಾವು ಜಿಲ್ಲಾಧಿಕಾರಿಗಳು ಹೋಗಿ ಮನವಿ ಮಾಡ್ತೀವಿ, ನೋಡಿ ಸರ್ ಇದು ಬಡವರ ಆಹಾರ, ಇದು ದಯವಿಟ್ಟು ಈ ಆಹಾರ ವಾಪಸ್ ಮಾಡಿ, ಇದರಲ್ಲಿ ಏನಾದರೂ ಸಿಂಬಲ್ ಇದ್ದರೆ ನೀವು ಆಕ್ಷನ್ ತಗೊಳ್ಳಿ. ಬಿ ಜೆ ಪಿದಾಗಲಿ ಕಾಂಗ್ರೆಸ್ದಾಗಲಿ, ನಾವು ಯಾವ ರಾಜಕೀಯ ವ್ಯಕ್ತಿಗಳು ಅಲ್ಲ, ನಾವು ಯಾವ ಲೀಡರ್ಗಳಲ್ಲ, ಯಾವ ರಾಜಕೀಯ ವ್ಯಕ್ತಿಗಳು ಅಲ್ಲ. ನಾವು ಬಿಲ್ ಕೂಡ ಇದೆ ನಮ್ಮ ಹತ್ರ, 8.5 ಲಕ್ಷ ರೂಪಾಯಿ ಬಿಲ್ ಇದೆ ನಮ್ಮ ಹತ್ರ. ಅನಾವಶ್ಯಕವಾಗಿ ಬಂದು ನಮ್ಮನ್ನ ಈ ರೀತಿ ಇದಕ್ಕೆ ಫಂಡ್ಸ್ ಏನು ಸರ್, ಇದಕ್ಕೆ ದುಡ್ಡು ಹೆಂಗ್ ಬಂತೆ ಫಿಟ್ ಕಿಟ್ಗೆ? ಸರ್ ನಮ್ಮ ಸಂಪಾದನೆ, ನಮ್ಮ ಮುಸ್ಲಿಮ್ಸ್ ಅಲ್ಲಿ 100 ರೂಪಾಯಿ ಸಂಪಾದನೆ ಮಾಡಿದ್ರೆ 2.5 ರೂಪಾಯಿ ತೆಗೆದು ಬಡವ್ರು ದಾನ ಮಾಡಬೇಕು. ನಾನು 1 ಲಕ್ಷ ಸಂಪಾದನೆ ಮಾಡಿದ್ರೆ 2.5 ಸಾವಿರ ಕೊಡಬೇಕು, 10 ಲಕ್ಷ ಮಾಡಿದ್ರೆ 25 ಸಾವಿರ ಕೊಡಬೇಕು, 50 ಲಕ್ಷ ಮಾಡಿದ್ರೆ ನಾನು ಸುಮಾರು 1 ಕೋಟಿ ದಾನ ಮಾಡಬೇಕು. ನನ್ನ ಯೋಗ್ಯತೆ ಅಷ್ಟಿಲ್ಲ, ನನ್ನ ಯೋಗ್ಯತೆ ಕೋಟಿಗಳದಿಲ್ಲ, ನನ್ನ ಯೋಗ್ಯತೆ ಎಷ್ಟಿದೆ ಅಷ್ಟದ ಮಾತ್ರ ನಾನು ದಾನ ಮಾಡ್ತೀನಿ. ಸರ್ ಅದು ಕೊಪ್ಪಳ, ಎಲ್ಲ ಬಿಲ್ ಸಮೇತ ಅಲ್ಲೇ ರೆಡಿ ಮಾಡಿದ್ದ, ಎಲ್ಲ ಅಲ್ಲೇ ರೆಡಿ ಮಾಡಿ ಪ್ಯಾಕಿಂಗ್ ಹಾಕಿ ಲಾರಿ ಸಮೇತ ಸೀಸ್ ಮಾಡ್ಕೊಂಡು ಹೋಗಿದ್ದಾರೆ. ಈಗ ಹೇಳಿದ್ದಾರೆ ಒಂದು 3 ದಿನ ಟೈಮ್ ತಗೊಂಡಿದ್ದಾರೆ, ವಾಪಸ್ ಕೊಡ್ತೀವಿ. ಆ ಬಡವ್ರ ಊಟ ದಯವಿಟ್ಟು ನೀವು ಸ್ವಲ್ಪ ಹೇಳಿ ವಾಪಸ್ ಕೊಡ್ತಿದ್ರೆ ಆ ಬಡವ್ರಿಗೆ ಹಂಚ್ಬಿಡ್ತೀವಿ. ಹಜ್ ಮಾಡೋದು, ನಮಾಜ್ ಮಾಡೋದು, ಉಪವಾಸ ಮಾಡೋದು, ಜಕಾತ್ ಮಾಡೋದು, ಇದೆಲ್ಲ ಕೂಡ ನಮ್ಮ ಫಾರ್ಮಾಲಿಟೀಸ್. ಆ ಪ್ರಕಾರ ನಮ್ಮಲ್ಲಿ ಏನು ಸಂಪಾದನೆ ಇರ್ತದೆ, ಸಂಪಾದನೆಯಲ್ಲಿ ಇವತ್ತು ಇಷ್ಟು ಇಷ್ಟು ಪರ್ಸೆಂಟೇಜ್ ಅಂತ ಹೇಳಿ ನಾವು ಬಡವರಿಗೆ ಯಾರಿದ್ದಾರೆ ಆ ಬಡವರಿಗೆ ದಾನ ಮಾಡುವಂಥ ಪವಿತ್ರವಾದಂಥ ಮಾಸ ಇದು. ಈ ತಿಂಗಳಲ್ಲಿ ಏನಾಗಿದೆ, ನಮ್ಮ ಈ ವಿನಾಯತ್ ಅಂತ ಹೇಳಿ ಇವರೇನು ಮಾಡಿದ್ದಾರೆ, ಇವರು ಇಲ್ಲಿ ಈ ಸುತ್ತಮುತ್ತ ಇರುವಂತಹ ಬಡಬಗ್ಗರಿಗಾಗಿ ಇವರು ಶೇಖರಣೆ ಮಾಡಿರುವಂತಹ ಹಣದಲ್ಲಿ ಇವತ್ತು ಅವರಿಗೆ ಉಚಿತವಾಗಿ ಸಾಮಗ್ರಿಗಳೇನು, ಗೋಧಿ ಹಿಟ್ಟು, ಅಕ್ಕಿ, ಈ ಸಕ್ಕರೆ, ಈ ಥರ ಚಹಾ ಪೌಡ್ರು ಇಂಥದ್ದೇನಿದೆ ಅವ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ಹೇಳಿ ಅವರು ಪರ್ಚೇಸ್ ಮಾಡಿ ಇವತ್ತು ತಂದಿದ್ದಾರೆ. ಎಸೆನ್ಷಿಯಲ್ ಕಮ್ಯಾನಿಟೀಸ್ ಆ್ಯಕ್ಟ್ ಅಂತಿದೆ, ಎಸೆನ್ಷಿಯಲ್ ಕಮ್ಯಾನಿಟಿ ಆ್ಯಕ್ಟ್ ಏನಿದೆ, ಅತ್ಯಗತ್ಯವಾದಂಥ ವಸ್ತುಗಳ ಒಂದು ಆ್ಯಕ್ಟ್ ಏನಿದೆ, ರೂಲ್ ಏನಿದೆ, ಆ ರೂಲ್ ಪ್ರಕಾರ, ರೂಲ್ ನಂಬರ್ 3 ಪ್ರಕಾರ ಅವರು ಎಲ್ಲ ಕೂಡ ಫಾರ್ಮಾಲಿಟೀಸ್ ಫುಲ್ಫಿಲ್ ಮಾಡಿ ವಿತ್ ಇನ್ವಾಯ್ಸು, ವಿತ್ ಟ್ಯಾಕ್ಸ್ ಚಲನ್ಸು ಅವ್ರ ಹತ್ರ ಇದೆ, ಎಲ್ಲವನ್ನೂ ತರಿಸಿರೋದು, ತರಿಸಿ ಇವತ್ತು ಬಡವರು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ. ಆ ಮೆಟೀರಿಯಲ್ ಮೇಲೆ ಯಾವುದೇ ತರಹ ರಾಜಕೀಯ ಚಿಹ್ನೆ ಆಗಲಿ, ರಾಜಕೀಯ ಸಂಬಂಧಪಟ್ಟಿದ್ದಾಗಲಿ, ಅಲ್ಲ ಆ ಮೆಟೀರಿಯಲ್ಲು, ಅದು ಪ್ಯೂರ್ಲಿ ಬಡವರಿಗೆ ಹಬ್ಬದ ಪ್ರಯುಕ್ತ ಪ್ರತಿ ವರ್ಷ ಕೊಡುವಂಥದ್ದು ಅವರು. ಈ ವರ್ಷ ಸ್ಪೆಷಲ್ ಆಗೇನಿಲ್ಲ, ಪ್ರತಿ ವರ್ಷ ಕೊಡುವಂಥದ್ದು. ಆ ಒಂದು ರೀತಿಯಲ್ಲಿ ಆ ಫಾರ್ಮಾಲಿಟಿ ಮಾಡ್ತಾ ಇರಬೇಕಾದ್ರೆ ಇವತ್ತು ಅಧಿಕಾರಿಗಳು ಎಲೆಕ್ಷನ್ ಪರ್ಪಸ್ ಅಂತ ಹೇಳಿ ಅವ್ರ ಗುಮಾನಿ ಮೇಲೆ ಬಂದು ಆ ಒಂದು ಮೆಟೀರಿಯಲ್ನ ಸೀಸ್ ಮಾಡ್ಕೊಂಡು ಹೋಗಿದ್ದಾರೆ. ಅದೆಲ್ಲ ಕೂಡ ವಿತಿನ್ 2-3 ದಿನದಲ್ಲಿ ಅದು ಓಪನ್ ಮಾಡಿಲ್ಲ ಅಂದರೆ ಎಲ್ಲ ಮತ್ತೆ ಕೊಳ್ತಾ ಹೋಗ್ತದೆ. ಸುಮಾರು 100,000 ರೂಪಾಯಿ ಅದರಲ್ಲಿರುವಂತಹ ಬಡವ್ರದ್ದು ಇದೋದು, ಬಡವರು ಸೊತ್ತದು. ಆದ ಕಾರಣದಿಂದ ನೋಡಿ, ನಿಮ್ಮ ಹತ್ರ ಏನು ಅದರ ಮೇಲೆ ಏನಾದರೂ ಪಾರ್ಟಿ ಸಿಂಬಲ್ ಇದ್ದರೆ, ಇಲ್ಲ ಆ ಪಾರ್ಟಿ ಸಂಬಂಧಪಟ್ಟಿದ್ದು ಯಾರಾದರೂ ವಕಾಲತ್ ಹಾಕಿದರೆ, ಆ ಪಾರ್ಟಿಗೆ ಸಂಬಂಧಪಟ್ಟವ್ರು ಯಾರಾದರೂ ನಮ್ಮದು ಒಂದು ಕ್ಲೈಮ್ ಮಾಡಿದರೆ ನೀವು ಬುಕ್ ಮಾಡಿ ಸೀಸ್ ಮಾಡಿ. ಏನು ಇಲ್ದಿರ ನೇರ ಏಕಾಏಕಿ ಬಂದು ಬಡವರ ಸೊತ್ತನ್ನು ಸೀಸ್ ಮಾಡಬೇಕು ಅಂತ ಹೇಳಿದ್ವಿ, ಆದರೂ ಕೂಡ ಅವ್ರು ಸೀಸ್ ಮಾಡಿಕೊಂಡು ವಿತಿನ್ 2-3 ಡೇಸಲ್ಲಿ ನಾವು ಕಳಿಸ್ಕೊಡ್ತೀವಿ. ಆ ಬಿಲ್ಸ್ ಎಲ್ಲ ತೊಗೊಂಡಿದ್ದಾರೆ, ನಾವು ಕೂಡ ಅವ್ರಿಗೆ ಮೆಮೋರಂಡಮ್ ಕೊಟ್ಟಿದ್ದೀವಿ, ಇದು ಈ ಬಡವ್ರಿಗೋಸ್ಕರ ಅಂತ ಹೇಳಿ. ಆ ಮೆಮೋರಂಡಮ್ ತೊಗೊಂಡು ಬಿಲ್ಸ್ ತೊಗೊಂಡು ವಿತಿನ್ 2-3 ಡೇಸಲ್ಲಿ ನಾವು ಕಳಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ತೊಗೊಂಡು ಹೋಗಿದ್ದಾರೆ ಅಧಿಕಾರಿಗಳು.